ಸುಖವಾಗಿದ್ದೀರಿ ಅಂತ ಹೇಳಿದ್ರು, ನೆಮ್ಮದಿಯಿಂದ ಇದೆ, 100% ಆರಾಮಾಗಿದ್ದೀರಿ, 100% ದುಡ್ಡಿನಲ್ಲಿ ಅಳಿಬಹುದು ಅದನ್ನ? ಯಾವ್ದನ್ನ? ದುಡ್ಡಿನಲ್ಲಿ. ದುಡ್ಡಿನಲ್ಲಿ ಈ ನೆಮ್ಮದಿ ಶಾಂತಿಯಾಗಿರಲಿ ಖುಷಿಯಾಗಿರೋದಾಗಲಿ ದುಡ್ಡಿನಲ್ಲಿ ಅಳಿಬಹುದ? ಇಷ್ಟು ದುಡ್ಡು ಬಂದಿರೋದಕ್ಕೆ ನನಗಿದು ಬಂತು ಅಂತ. ಹೌದು ದುಡ್ಡೇ. ಓ ದುಡ್ಡೇ. ಹೌದು ನಿಮ್ಮ ದೃಷ್ಟಿಯಲ್ಲಿ ದುಡ್ಡೇ. ಹೌದು. ಅರೆ ನಾನು ಮೀಟ್ ಮಾಡಿದ್ದೀನಿ 2 ವರ್ಷ ಅದನ್ನು, ನಮ್ಮ ಥರ ಮೀಟ್ ಮಾಡಿ ದುಡ್ಡಲ್ಲ ಅಂತೀರ? 2,500 ಜಾತಕ ನೋಡಿದ್ದೀನಿ ಅಂದರೆ 2,500 ಸಿನಿಮಾ ನೋಡಿದ್ದೀನಿ ಅಂತ. ಒಂದೊಂದು ಜಾತಕ ಒಂದೊಂದು ಕತೆ, ಎಲ್ಲ ಒಂದೊಂದು ಸ್ಕ್ರೀನ್ ಪ್ಲೇ. ಅದರಲ್ಲಿ ತುಂಬ ಆಶ್ಚರ್ಯವಾಗತಕ್ಕಂಥ ಒಂದೆರಡು ಸ್ಟೋರಿ ಹೇಳ್ತೀನಿ. ನನ್ನ ಹತ್ರ ಬರ್ತಾರೆ, ಗಂಡ ಹೆಂಡತಿಗೆ ವಿರಸ ಆಗಿದೆ, ಜಗಳ ಆಗಿದೆ. ಹೆಂಡತಿ ಮುನಿಸ್ಕೊಂಡು ತವ್ರಿಗೆ ಹೋಗಿದ್ದಾಳೆ, ಇವನು ಕರೀತಾನೆ. ಕರೆದಾಗ ಹೆಂಡತಿ ಹೇಳ್ತಾಳೆ, ತಿಂಗಳಿಗೆ 15,000 ಪೇಮೆಂಟ್ ಕೊಟ್ಟರೆ ಬರ್ತೀನಿ. ಅಲ್ಲ ಹೆಂಡತಿಯಾಗಿ ನಿಮ್ಮಲ್ಲಿರೋಕೆ 15,000. ಮುಂದಕ್ಕೊಂದು ಪ್ರಶ್ನೆ ಕೇಳಿ, ವರ್ಷಕ್ಕೆ 5% ಜಾಸ್ತಿ ಮಾಡಬೇಕು. ಅವನು ಆ ಹುಡುಗ ಹೇಳ್ತಾನೆ ಹಿಂಗೆ ಅಂದ್ರು ಸರ್ ಅಂತ. ನನಗೆ ಅಷ್ಟೆಲ್ಲ ಸರಿಯಾಗಿ ದಿಗ್ಭ್ರಾಂತನಾಗ್ಬಿಟ್ಟೆ. ಇದು ಒಂದು ಉದಾಹರಣೆ ಕೊಟ್ಟಿದ್ದು ನಾನು, ಈ ಥರದ್ದು 1,000. ದಾಖಲೆ ಮಾಡುವಂಥದ್ದು ಏನಾದರೂ ಐಡಿಯಾ ಇದೆ? ಇದೆ, ಅಳ್ಳಲ್ಲೇ ಮಾಡಿರ್ತೀನಿ. ಒಬ್ಬ ಮಗ ಇದ್ದಾನೆ, ಒಬ್ಬ ಮಗ, ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದಾನೆ. ಚಪಾತಿ ಮಾಡ್ತಾರೆ ತಾಯಿ, ಪಲ್ಯ ಮಾಡಿರೋಲ್ಲ, ಹಿಂದಿನ ದಿನ ಸಾರನೇ ತಿಂತ. ಚಪಾತಿಗೆ ಪಲ್ಯ ಮಾಡಿಲ್ಲ ಅಂತ ಮಗ ಪೊಲೀಸ್ ಕರ್ಕೊಂಬರ್ತಾನೆ. ಆ ಜಾತಕನ ಫೋಟೋ ತೆಗೆದು ಇಟ್ಟಿದ್ದೀನಿ. ನಮ್ಮಮ್ಮ ಪಲ್ಯ ಮಾಡಿಲ್ಲ ಅಂತ ಪೊಲೀಸ್ ಕರ್ಕೊಂಬರ್ತಾನೆ. ಆ ತಾಯಿ ನನ್ನ ಹತ್ರ ಬರ್ತಾಳೆ, ಅಲ್ಲ ಈ ಥರ ಮಗ ಇದ್ದಾನೆ, ಏನು ಮಾಡಲಿ? ಅದು ಮನಸ್ಥಿತಿ ಏನದು, ಯಾವ ಥರ ಮನಸ್ಥಿತಿ? ಇನ್ನೊಬ್ಬರು ಶ್ರೀಮಂತ ವ್ಯಕ್ತಿ ಬರ್ತಾರೆ, ಇವೆಲ್ಲ ದುಡ್ಡಿನ ವಿಚಾರಕ್ಕೆ ಬಂದೆ. ತುಂಬ ದೊಡ್ಡ ಫ್ಯಾಮಿಲಿ, ದುಡ್ಡಿಗಂದ್ರೆ ಲೇಖವೇ ಇಲ್ಲ. ಎಲ್ಲ ಶ್ರೀಮತಿ ಕಡೆಯವರು, ತಂದೆ ಕಡೆಯವರು, ತಾಯಿ ಕಡೆ ಎಲ್ಲ ಕೊಟ್ಟಿದ್ದೀಶ್ವರ ಅವರು ನನ್ನ ಹತ್ರ ಬರ್ತಾರೆ. ನನಗೆ ಆರೋಗ್ಯ ತೊಂದರೆ ಇದೆ ಸರ್, ಎಲ್ಲ ಇದೆ, ನೆಮ್ಮದಿ ಇಲ್ಲ. ಏನಾಗಿದೆ? ನಮ್ಮ ಕಡೆ ರಿಲೇಷನ್ಸ್ ಎಲ್ಲ ಅಮೆರಿಕನ್ ಡಾಕ್ಟರ್ ಸರ್, ಹತ್ರ ಅವ್ರಿಗೆ ಹೇಳ್ಬೋದಲ್ಲ, ಕೂಡಾಕೊಂಬಿಡ್ತಾರೆ ಸರ್ 3 ತಿಂಗಳು. 3 ತಿಂಗಳು ಕೂಡಾಕೊಂಬಿಡ್ತಾರೆ, ಫ್ರೀನೆಸ್ ಇರಲ್ಲ. ಆಮೇಲೆ ಈಗೇನು ಸಮಸ್ಯೆ? ಏನು ಸರ್ ಎಲ್ಲ ಇದೆ, ಏನಿಲ್ಲ, ಅಲ್ಲಷ್ಟು ಎಕರೆ ಇದೆ, ಇಲ್ಲಿಷ್ಟು ಎಕರೆ ಇದೆ, ಅಲ್ಲಷ್ಟು ಎಕರೆ, ಅಲ್ಲಷ್ಟು ಎಕರೆ. ಯಾಕೆ ಬೇಗ ಜೀವನ ಅನಿಸ್ಬಿಟ್ಟಿದೆ? ಯಾರೂ ನನ್ನವರಲ್ಲ. ನೀವೀಗ ಹೇಳಿ ದುಡ್ಡು ಇಂಪಾರ್ಟೆಂಟ್ ಆಯ್ತು. ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ 4 ಜನ ಬಂಧುಗಳು, ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ 4 ಜನ ಸ್ನೇಹಿತರು, ಹೋದ ತಕ್ಷಣ ಸ್ವಾಗತಿಸಿ ಕಾಫಿ ಮಾಡಿಕೊಡತಕ್ಕಂಥ ಹೆಂಡತಿ, ಅಣ್ಣ ಹೇಗಿದೆಯಾ, ತಮ್ಮ ಹೇಗಿದೆಯಾ ಅಂತ ಫೋನಲ್ಲಿ ಕೇಳೋ, ನೆನ್ನೆ ಜ್ವರ ಅಂತ ಕೇಳಿದೆ, ಮಾತ್ರೆ ತೊಗೊಂಡ್ಯಾ ಅಂತ ಫೋನ್ ಮಾಡಿ ಕೇಳ್ತಕ್ಕಂಥ ಅಣ್ಣ ತಮ್ಮ, ಇವರಿದ್ದರೆ ನೀ ಜೀವನ ನೆಮ್ಮದಿ. ದುಡ್ಡಲ್ಲ, ದುಡ್ಡು ಯಾವ ಕಾರಣಕ್ಕೂ ಸಾಲ್ವೇಷನ್ ಅಲ್ಲ. ಒಂದು 10 ಲಕ್ಷ ಬರುತ್ತೆ ತಿಂಗಳಿಗೆ ನಿಮಗೆ ಸಂಪಾದನೆ. 10 ಲಕ್ಷ ಅಂತಲ್ಲ, ಒಂದಿಷ್ಟು ಸಮಾಧಾನಕ್ಕಾಗಿ ಬರುತ್ತೆ. ಮೊದಲಿಗಿಂತ ತುಂಬ ಚೆನ್ನಾಗಿದೆ, ಮೊದಲಿಗಿಂತ 100% ಚೆನ್ನಾಗಿದೆ. ಬಟ್ ನನಗಿವಾಗ ಅದೇನು ಹಣ ಅದು ಅದು ಬರಬೇಕು ಅಂತೇನು ಅನ್ನಿಸ್ತಾ ಇಲ್ಲ, ಅದರಿಂದ ಹೋಗಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಇದು ಮಿಂಟ್, ದುಡ್ಡು ಮಿಂಟ್ ಮಾಡುವ ಜಾಗ ಅಲ್ವಾ? ನನಗೆ ಮಿಂಟ್ ಮಾಡುವ ಜಾಗ ಅಲ್ಲ. ನನಗೆ ನಿಮ್ಗೆ ಅದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್, ನನಗೆ ಬೇರೆ ಕಡೆ ಹೋಗಿದ್ದೆ, 10 ನಿಮಿಷಕ್ಕೆ ಕ್ಲೋಸ್ ಹೋಗಿ ಅಂದ್ಬಿಟ್ರು ಸರ್, ನೀವು 1 ಅವರ್ ಹೇಳಿದ್ರಲ್ಲ ಅಂತ. 1 ಅವರ್ ಹೇಳಿದ್ರಲ್ಲ ಸರ್, 1,000 ರೂಪಾಯಿಗೆ. 1,000 ರೂಪಾಯಿ
ಒನ್ ಅವರ್ ಹೇಳ್ತಿರಲ್ಲ ನೀವನ್ನು. ನನ್ನ ಉದ್ದೇಶನೇ ಅದಮ್ಮ, ಒಮ್ಮೆ ನನ್ನ ಹತ್ರ ಬಂದವರು ಸಂಪೂರ್ಣ ಸಮಾಧಾನವಾಗಿ ಹೋಗಬೇಕು. ಅದು ಒಂದು ಗಂಟೆನಾರ ಆಗಲಿ, ಮುಕ್ಕಾಲು ಗಂಟೆನಾರ ಆಗಲಿ, ಒಂದು ಗಂಟೆ. ನನಗೆ 5 ನಿಮಿಷ 10 ನಿಮಿಷ ನಾನು ಹೇಳಲ್ಲ. ಅದಕ್ಕೆ ನಾನು ದಿನಕ್ಕೆ 4 ಜನ ಮಾಡ್ಕೊಂಡಿದ್ದೀನಿ, 4 ಜನ 4 ಅವರ್. ಇವತ್ತು ಎಷ್ಟು ದುಡ್ಡು ಬಂತು ನನಗೆ ಇಂಪಾರ್ಟೆಂಟ್ ಅಲ್ಲ, ಇವತ್ತು 4 ಜನವೂ ಸಮಾಧಾನವಾಗಿ ಹೋದ್ರೆ ಇಂಪಾರ್ಟೆಂಟ್. ನನ್ನ ಟಾರ್ಗೆಟ್ ಏನಿಲ್ಲ ಇವತ್ತು ಇಷ್ಟು ದುಡ್ಡು ಆಗ್ಬಿಡ್ಬೇಕು. ಎಲ್ಲ ಕೊಟ್ಟಿದ್ದಾನೆ ಸರ್ ದೇವರು. ಇನ್ನೇನು ಸರ್, ಈಗ ವಾಸ ಮಾಡಲಿಕ್ಕೆ ಫ್ಲ್ಯಾಟ್ ಇದೆ, ಕೆಳಗಿನಿಂದ ಕಟ್ಟಿದ ಮನೆಯೇ ಇರಬೇಕು ಅನ್ನುವ ಇರಾದೆ ಇಲ್ಲ. ಫ್ಲ್ಯಾಟ್ ಏನಾದ್ರೇನು, ಎಷ್ಟು ವರ್ಷ ಬದುಕಿರ್ತೀನಿ? ಒಂದು ಫ್ಲ್ಯಾಟ್ ಒಂದು 50-60 ವರ್ಷ ಬರಲ್ವೇ? ಎಷ್ಟು ಫ್ಲ್ಯಾಟ್ ಇದೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಎಷ್ಟು ಫ್ಲ್ಯಾಟ್ ಇದೆ ನಿಮಗೆ? ಎಷ್ಟು ಫ್ಲ್ಯಾಟ್? ಈಗ ನೀವು ಇಂಟರ್ವ್ಯೂ ಮಾಡ್ತಿರೋದು ಒಂದು ಫ್ಲ್ಯಾಟ್, ಎದುರುಗಡೆ ವಾಸ ಮಾಡ್ತಿರೋದು ಒಂದು ಫ್ಲ್ಯಾಟ್, 2 ಮನೆ. ನಿಮ್ಮ ಈ ಬಿಡುವಿಲ್ಲದ ಶೆಡ್ಯೂಲ್ ಅನ್ನು ನಿಮ್ಮ ಶ್ರೀಮತಿಯವರು ಹೇಗೆ ಸಹಿಸ್ಕೊಂಡಿದ್ದಾರೆ? ಆಕೆ ಒಂದು ಥರದಲ್ಲಿ ಆಕೆಗೂ ಹೆಚ್ಚು ಕಮ್ಮಿ 58 ವರ್ಷ ಅಲ್ಲ, ನನಗೆ 60. ಆಕೆನೂ ಸ್ವಲ್ಪ ಆಧ್ಯಾತ್ಮದ ಕಡೆ ಹೊರಳುಬಿಟ್ಟಿರೋದ್ರಿಂದ ಅವ್ರು ನನ್ನ ಕೆಲಸದ ಬಗ್ಗೆ ಅಭಿಮಾನ ಬಂದುಬಿಟ್ಟಿದೆ. ಈಗ ಅವಳು ಕೂಡ ಒಂದು ಸ್ವಲ್ಪ ಈ ಲೌಕಿಕ ಅಥವಾ ಗಂಡ ಹೆಂಡತಿ ಮಕ್ಕಳು ಅನ್ನೋ ಭಾವನೆಯಿಂದ ಚೂರು ಈ ಕಡೆಗೆ ಹೊರಳಿದ್ದಾಳೆ, ದೇವರು ಧಾರ್ಮಿಕ ಆಧ್ಯಾತ್ಮ ಅಂತ. ಆವಾಗ ಅವಳಿಗೆ ನಂಗೆ ಸಪೋರ್ಟ್ ನಾವು ಅದರೊಳಗೆ ಸಪೋರ್ಟ್ ಕೊಡ್ಬೇಕು ಅನ್ಸುತ್ತಲ್ಲ ಆಟೋಮೆಟಿಕ್. ಏ ಬನ್ನಿರಿ ಪಿಕ್ಚರ್ಗೆ ಹೋಗೋಣ, ನೀವೇನು ಇಷ್ಟೊತ್ತಾರ, ಇವತ್ತೇ ಯಾಕೆ ಡೇಟ್ ಕೊಟ್ರಿ, ಇವತ್ತು ನಾನು ಮಾಲ್ಗೆ ಹೋಗೋಣ ಅಂತ ಹೇಳಿರ್ಲಿಲ್ವ? ಅವೆಲ್ಲ ಇಲ್ವಲ್ಲ. ಒಂದು ಬಗ್ಗೆ ಅವಳು ಕೇಳ್ತಾಳೆ ಬೈತಾಳೆ, ಹೆಲ್ತ್ ನೋಡ್ಕೊಳ್ಳಿ, ಯಾಕೆ ಇವತ್ತು 8:30 ವರೆಗೂ ಇದ್ದೀರಾ, ಬೆಳಗ್ಗಿಂದ ಮಾತಾಡಿರ್ತೀರಾ, ಗಂಟ್ಲಿಗೆ ವ್ಯತ್ಯಾಸ ಆಗಲ್ವ, ಕಮ್ಮಿ ಮಾಡ್ಕೊಳ್ಳಿ, ಅಷ್ಟೊತ್ತು ಯಾಕೆ ಮಾತಾಡ್ತೀರಾ, ಅಷ್ಟೊತ್ತು ಯಾಕೆ ಹೇಳ್ತೀರಾ ಅಂತ. ಈ ನಮಗೆ ಈ ಹೇಳಿ ಕೇಳಿ ಮೊದಲಿಂದಲೂ ಈ ತುಂಬ ಆಳಕ್ಕೆ ಇಳಿದು ಅಭ್ಯಸಿಸಿ ಅಧ್ಯಯನ ಮಾಡಿ ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ ಸಮಾಧಾನ ಆಗೋವರೆಗೂ ಮಾತಾಡೋದು ವೃಶ್ಚಿಕ ರಾಶಿಯವ್ರ ಲಕ್ಷಣ. ನಾನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವ್ರದ್ದು ಇದನ್ನೇ ಅವರು ಆಳ ಕೇಳಿಯೋದು. ಅದಕ್ಕೆ ಅದರಲ್ಲಿ ವಿಜ್ಞಾನಿಗಳು ಡಾಕ್ಟರ್ಸು ಹೆಚ್ಚಿರ್ತಾರೆ, ಇಂಜಿನಿಯರ್ಸ್ ಎಲ್ಲ. ಏನಾರೋ ಒಂದು ವಿಷಯ ತೊಗೊಂಬಿಟ್ರೆ ತುಂಬ ಡೆಪ್ತ್ ಹೋಗ್ಬಿಡ್ತಾರೆ, ಆ ರಾಶಿ ಗುಣ ಅದು. ಹಾಗಾಗಿ ನಮ್ದು ಅದು ಗುಣ, ಅವ್ರು ಹೇಳ್ತಾರೆ ಅಷ್ಟೊಂದು ಯಾಕೆ ಮಾತಾಡ್ತೀರಿ ಅಂತ. ಬೇರೆ ಕಡೆ ಅದೇನಿರುತ್ತೆ ಅದು ಹೇಳಿ ಕಳಿಸ್ಬಿಡಿ, ಎಕ್ಸ್ಟ್ರಾ ಎಲ್ಲ ಯಾಕೆ ನಿಮಗೆ, ಇಲ್ಲದೆಲ್ಲ ಪುರಾಣಗಳು ಯಾಕೆ ಹೇಳ್ತೀರಾ ಅಂತ ಅವರು. ಇಲ್ಲಮ್ಮ ಅದೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು ಅಂತ. ನಾನು ಶುರು ಮಾಡೋದಿಲ್ಲ, ಮಾತ್ರ ಬಂದು ಕೂತಾಗ 1 ಅವರ್ ಟೈಮಲ್ಲಿ 1/2 ಗಂಟೆ ಅಸ್ಟ್ರಾಲಜಿ ಪಾಠ ಮಾಡ್ತೀನಿ ಬಂದವ್ರಿಗೆ. ಅಸ್ಟ್ರಾಲಜಿ ಪಾಠ ಮಾಡಿದ್ರೆ ಅದು ಅರ್ಥ ಆಗುತ್ತೆ ಅಂತ. ನೋಡಿ, ಲಗ್ನ ಲಗ್ನ ಹೇಗೆ ಉದಯವಾಗುತ್ತೆ, ರಾಶಿ ಅಂದ್ರೇನು, 12 ಮನೆ ಯಾಕೆ ಬಂದಿದೆ, ಗ್ರಹಗಳ ಕೆಲಸ ಏನು, 1/2 ಗಂಟೆ ಹೇಳಿ, ಅವ್ರ ವಿಷಯಕ್ಕೆ ಬರ್ತೀನಿ. ಸಿನಿಮಾದ ಅತ್ಯಂತ ಒಂದು ಸ್ಕ್ರಿಪ್ಟ್ ಥರ ಇರುವ ಒಂದು ಉದಾಹರಣೆ ಹೇಳಲಿಕ್ಕೆ ಸಹ ಆಗುತ್ತಾ? ಅಂದರೆ ನಿಮ್ಮ ಇಲ್ಲಿ ಭವಿಷ್ಯ ಕೇಳಿಕ್ಕೆ ಬಂದವರು ಅಥವಾ ಜಾತಕ ತೋರಿಸಲಿಕ್ಕೆ ಬಂದವರು, ಒಂದು ಸಿನಿಮಾದ ಸ್ಕ್ರಿಪ್ಟ್ ಥರ ಇದೆ ಅಂತ ನಿಮ್ಗೆ ಅನಿಸಿದ್ದು ಯಾವುದಾದ್ರು ಇದೆಯಾ? ಸರಿ, ಎಲ್ಲದು ಸಿನಿಮಾ ಸ್ಕ್ರಿಪ್ಟೇ. ನಾನು ಆಗಲೇ ಹೇಳಿದೆ ಪ್ರತಿ ಜಾತಕನು ಒಂದು ಸಿನಿಮಾ ಅಂದೆ. ಯಾಕೆ ಗೊತ್ತಾ, ಒಂದು ಜಾತಕಲ್ಲಿ 12 ಮನೆನಾ, 12 ಮನೆ 12 ಭಾವಗಳನ್ನು ಹೇಳುತ್ತಾ. ಲಗ್ನ ಅವರ ದೇಹ ನಡೆ ನುಡಿ ಹೇಳುತ್ತೆ, 2ನೇ ಮನೆ ಧನಭಾವ ಹೇಳುತ್ತೆ, ಕುಟುಂಬ ಹೇಳುತ್ತೆ, 3ನೇ ಮನೆ ಪ್ರಯಾಣ ಹೇಳುತ್ತೆ, ಸಹೋದರರು ಹೇಳುತ್ತೆ, 4ನೇ ಮನೆ ಸುಖ ಹೇಳುತ್ತೆ, ವಿದ್ಯೆ ಹೇಳುತ್ತೆ, 5ನೇ ಮನೆ ಸಂತಾನ ಹೇಳುತ್ತೆ, ವಿದ್ಯೆ ಹೇಳುತ್ತೆ, 6ನೇ ಮನೆ ರೋಗ ರುಜಿನಗಳನ್ನ ಹೇಳುತ್ತೆ, ಋಣಭಾರ ಹೇಳುತ್ತೆ, 7 ಸಂಗಾತಿ ಹೇಳುತ್ತೆ, ಪಾರ್ಟ್ನರ್ ಹೇಳುತ್ತೆ, ಇನ್ನೊಂದು ಉದ್ಯಮ ಹೇಳುತ್ತೆ, ಅವನ ಆತ್ಮವಿಶ್ವಾಸ ಹೇಳುತ್ತೆ, 8 ಆಯಸ್ ಹೇಳುತ್ತೆ, ಅವನ ಉಪವೃತ್ತಿಗಳನ್ನ ಹೇಳುತ್ತೆ, ಅದೃಷ್ಟವನ್ನ ಹೇಳುತ್ತೆ, 9 ತಂದೆಯನ್ನು ಹೇಳುತ್ತೆ, ಭಾಗ್ಯಗಳನ್ನ ಹೇಳುತ್ತೆ, 10 ಉದ್ಯೋಗವನ್ನು ಹೇಳುತ್ತೆ, ತಂದೆ ಉದ್ಯೋಗ ಹೇಳುತ್ತೆ, ಏನು ವೃತ್ತಿ ಮಾಡ್ತಾನೆ ಹೇಳುತ್ತೆ, ಅವನ ಕಾನ್ಫಿಡೆನ್ಸ್ ಹೇಳುತ್ತೆ, 11 ಫೈನಲಿ ಇವನು ಲಾಸ್ಟ್ಗೆ ಇಷ್ಟೆಲ್ಲ ಹಾಕಿ ದಬ್ಬಾಕಿದ್ರು ಏನು ಉಳಿಸ್ಕೊತಾನೆ ಅನ್ನೋದು 11ನೇ ಮನೆ ಹೇಳುತ್ತೆ, 12 ಇವನು ಯಾವ ರೀತಿ ರೈಟ್ ಹೇಳ್ತಾನೆ ಅಂತ ಹೇಳುತ್ತೆ. ಈಗ ನೀವು 12 ಮನೆ ತಗೊಂಡು ಒಂದು ಸಿನಿಮಾ ಆಯ್ತಲ್ಲ. ಈಗ ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ನಮ್ಮ ಶ್ಯಾಮ, ಚಿಕ್ಕ ಶ್ಯಾಮ, ದೊಡ್ಡ ಶ್ಯಾಮ, ನನ್ನ ಮಿಸ್ಸಸ್ ಅವರ ಫ್ಯಾಮಿಲಿಯವರು, ಈಗ ನಮ್ಮ ಭವಿಷ್ಯ ನಿರ್ಧರಿಸುವಂಥ ಪರಿಸ್ಥಿತಿ ಬಂದಿದೆ. ಈಗ ಅಷ್ಟೊತ್ತು ನಾವು ಮಾತಾಡಿದ್ದೀವಿ, ನಮ್ದು ಮಾತ್ರ ನಿಮ್ದು ಕೂಡ ಅಷ್ಟೇ. ಹೌದು ಹೌದು ಅಲ್ವಾ? ಸೊ ಇನ್ನು ಏನಾದರೂ ವಿಶೇಷ ಹೇಳುವಂಥದ್ದು ಏನಾದ್ರು ಇದೆಯಾ?
ಆಲ್ಮೋಸ್ಟ್ ಆಲ್ ಶಾರ್ಟ್ಕಟ್ಟಲ್ಲಿ ನೇರವಾಗಿ ವಿಷಯಕ್ಕೆ ಬಂದಿದ್ದೀವಿ ಅನಿಸ್ತು, ನಮಗೆ ವಿಷಯಕ್ಕೆ ಬಂದಿದ್ದೀವಿ ಅನಿಸ್ತು. ವಿಶೇಷವಾಗಿ ಹೇಳೋದೇನಂತಂದರೆ, ನಾನು ಅದನ್ನೇ ಆವಾಗಲೇ ಹೇಳಿದೆ, ಜ್ಯೋತಿಷ್ಯ ಅಂದರೆ ಅದರ ಬಗ್ಗೆ ನಂಬಿಕೆ ಇಲ್ಲದೇ ಇತ್ತು, ದಯವಿಟ್ಟು ಅದನ್ನು ಫಾಲೋ ಮಾಡಿ, ತುಂಬ ಮೂಢನಂಬಿಕೆಗೆ ಹೋಗಬೇಡಿ. ಯಾಕೆ ಅಂತಂದರೆ ಇದರಲ್ಲಿ ವೈಜ್ಞಾನಿಕ ಅಂಶ ಇದೆ, ಆಧ್ಯಾತ್ಮಿಕ ಅಂಶವೂ ಇದೆ, ಸಂಶೋಧನಾತ್ಮಕ ಶಾಸ್ತ್ರ ಇದು. ಯಾಕೆ ನಿಮಗೆ ಮಾತು ಹೇಳ್ತೀನಿ ಅಂದರೆ, ನನ್ನ ಹತ್ರ ಬಂದು ಕೂತ್ಕೊತಾರೆ, ಆ ಮಗು ಜಾತಕ ಬರೆಸ್ತಾರೆ, ಮಗು ಪುಟ್ಟ ಮಗು ಒಂದು 4 ವರ್ಷ ಏನೋ, ಬರ್ಕೊಂಡು 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 ಬರ್ತೀನಿ, ತಂದೆ ವಿಚಾರ ಬರುತ್ತೆ, ತಂದೆ ಇವರು ಬ್ಯಾಂಕ್ನಲ್ಲಿ ವೃತ್ತಿಯನ್ನು ಹೊಂದಿರಬಹುದಾದ ಸಾಧ್ಯತೆಗಳಿದೆ, ಮನೆಯಿಂದ ಬಂದು ಸೈನ್ ಹಾಕೊಂಬರ್ತೀನಿ ನಾನು. ಆಮೇಲೆ ಅವ್ರು ತಂದೆ ಬಂದಿರ್ತಾರೆ, ಸರ್ ನೀವೆಲ್ಲಿ ಕೆಲಸ ಮಾಡ್ತೀನಿ, SBI ಮಲ್ಲಿ ಬರ್ತು ಸೈನ್ ಹಾಕೊಂಡು ಬಂದಿದ್ದೀನಿ ನಾನು, ಇವರು ಬ್ಯಾಂಕ್ನಲ್ಲಿ ತಂದೆ ವೃತ್ತಿ ಮಾಡುತ್ತೆ. ಇವರೇನಂದ್ರು ಅವರು SBI ಅಂದರು, ಜ್ಯೋತಿಷ್ಯ ಸತ್ಯವ ಸುಳ್ಳ, ನಾನು ಅದನ್ನು ಹೇಳೋದು, ನಾನು ಅವ್ರನ್ನ ಕೇಳಿ ಬರಲಿಲ್ಲ, ಮಲ್ಲಿ ಬರ್ಕೊಂಬಂದೆ. ಇನ್ನೊಬ್ಬ ಯಾರೋ ವ್ಯಕ್ತಿ ಬರ್ತಾರೆ, ನಾನು ಯಾರನ್ನೂ, ನನ್ನೊಂದು ವಿಶೇಷ ಏನಂದರೆ ಯಾರನ್ನೂ ಡೀಟೇಲ್ ತೊಗೊಳಲ್ಲ, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕೊಟ್ಟು ಸುಮ್ಮನೆ ಇರಬೇಕು, ಏನು ಹೇಳೋಂಗಿಲ್ಲ, ಮದುವೆ ಆಗಿದೆ, ಮದುವೆ ಆಗಿಲ್ಲ, ನಾನು ಈ ಕೆಲಸ ಮಾಡ್ತೀನಿ, ನೀನು ಓದಿದ್ದೀನಿ, ನಾನು ಇಷ್ಟು ಶ್ರೀಮಂತ, ಇಷ್ಟು ಬಡವ, ಏನು ಹೇಳೋಂಗಿಲ್ಲ. ನಾನೊಂದು ಜಾತಕ ಬರ್ಕೊಂಬರ್ತೀನಿ, ಇಬ್ಬರು ಹೆಣ್ಮಕ್ಳದು, ಈಕೆ ವೈದ್ಯಕೀಯ ವಿಜ್ಞಾನ ಮಾಡಿ ಓದ್ತಿದ್ದಾಳೆ, ಮೆಡಿಕಲ್ ಓದ್ತಿದ್ದಾಳೆ, ಇಂಥ ಓದ್ತಿದ್ದಾಳೆ ಒಂದು, ಇನ್ನೊಂದು ಇವಳು ಆಯುರ್ವೇದ ಓದ್ತಿದ್ದಾಳೆ, ಇವಳು ಮೆಡಿಕಲ್ ಇದ್ದಾಳೆ, ಬರ್ಕೊಂಬರ್ತೀನಿ. ಬರ್ಕೊಂಬಂದು ಎಂಟ್ರಿ ಕೊಟ್ಟೆ, ಅವ್ರ ತಾಯಿ ಬಂದು ಕೂತಿದ್ದಾರೆ, ಮನೆ ಕೆಲಸದವ್ರ ಥರ ಸೀರೆ ಉಟ್ಕೊಂಡಿದ್ರು, ಶಾಕ್ ಆಗೋಯ್ತು ನನಗೆ, ಏನೇನಾರೋ ಬರ್ಕೊಂಬಂದ್ಬಿಟ್ಟು ನಾ ಯಾಮಾರಿ, ಮನೆ ಕೆಲಸದವ್ರ ಥರ ಇದೆ, ಇವ್ರ ಮಗಳಿಗೆ ಡಾಕ್ಟ್ರ್ ಓದ್ತೀನಿ ಅಂತ ಬರ್ದೆ, ಇಲ್ಲ ಸ್ವಾಮಿ ನಮಗೆ ಎಲ್ಲ ಸ್ವಾಮಿ ಡಾಕ್ಟ್ರು ಅಂತ ಅಂದುಬಿಟ್ರೆ, ನನ್ನ ಅಧ್ಯಯನ, ನನ್ನ ಶ್ರಮ ಎಲ್ಲವೂ ಬೇರೆಯವ್ರಿಗಾರಿಗೂ ಗೊತ್ತಾಗದೇ ಇರ್ಬೋದು, ನನಗೇ ಅವಮಾನ. ಅಯ್ಯಮ್ಮ ಬನ್ನಿಮ್ಮ ಕೂತ್ಕೊಳ್ಳಿ, ಓದ್ಕೋ ಬಂದೆ, ಹಿಂಗೆ ಕೂತಿದ್ರು. ಈಕೆ ನಿಮ್ಮ ಮಗಳು ಈ ಥರ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿದ್ರು, ಹ್ಞೂ ಸ್ವಾಮಿ MBBS 2ನೇ ವರ್ಷ ಓದ್ತಾ ಅವಳು, ಅಂದರೆ ನಾನು ಬರ್ಕೊಂಬಂದು ಸರಿ ಇದೆ, ಬಟ್ ಅವರ ವೇಷಭೂಷಣ ನನಗೆ ವಿಚಲಿತ ಮಾಡ್ತು. ಅಲ್ಲಿ ಅನ್ನಿಸ್ತು ಆಸ್ಟ್ರಾಲಜಿಸ್ ಕರೆಕ್ಟ್. ಈ ಥರ 108 ಉದಾಹರಣೆಗಳು. ನಿಮ್ಮ ಯಜಮಾನರು ಕಾಕಿ ಡ್ರೆಸ್ ಹಾಕೊಂಡು ಕೆಲಸ ಮಾಡ್ತಾರಲ್ಲ, ಹ್ಞೂ ಸರ್ ಪೊಲೀಸ್ ಆಗಿದೆ. ನಿಮ್ಮ ಯಜಮಾನರು ಕಾಕಿ ಡ್ರೆಸ್ ಹಾಕೊಂಡು ಕೆಲಸ ಮಾಡ್ತಾರೆ, ಹಾಂ ಸರ್ ಆಟೋ ಓಡಿಸ್ತಾರೆ. ಅಂದರೆ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ತಲೆ ಕೂದಲಿನಿಂದ ಹಿಡಿದು ಹೆಬ್ಬೆಟ್ಟಿನವರೆಗೂ ನಮ್ಮ ಇಡೀ ಹಿಸ್ಟ್ರಿ 9 ಗ್ರಹಗಳ ಕೈಲಿದೆ. ಕರಳು ಕತ್ತರಿಸುವವರೆಗೂ ಒಬ್ಬ ವ್ಯಕ್ತಿಯ ಜೀವನ ದೇವರ ಕೈಲಿರುತ್ತೆ. ಕರಳು ಕತ್ತರಿಸಿ ಬಿಟ್ಟ ಕೂಡಲೇ ದೇವರು ಸ್ವತಂತ್ರಕ್ಕೆ ಬಿಟ್ಟ, ನೀನುಂಟು ನಿನ್ನ ಜೀವನ ಉಂಟು, ಓ ಜನ್ಮದ್ದು ಎಲ್ಲ ಲೆಕ್ಕ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಈ ಜನ್ಮದಲ್ಲಿ ಏನು ಕೊಡಬೇಕು ನಾವು ಅಂದ್ಕೊಂಡು, ನಿಮ್ಮ ಕುಂಡಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರಿ, ನಿಮ್ಮ ಕುಂಡಲಿ ನೀವು ಹೇಳಿದರೆ ನೀವು ಪತ್ರಕರ್ತರೇ ಯಾಕಾದ್ರಿ ಅಂತ ಹೇಳ್ತೀನಿ. ಯಾಕೆ ಪತ್ರಕರ್ತರು, ಕಾರಣ ಬೇಡವ ಸರ್, ಪ್ರತಿಯೊಂದು ಘಟಿಸೋಕ್ಕೆ ರೀಸನ್ ಬೇಕು. ಮಳೆ ಬೀಳಲಿಕ್ಕೆ ಮೋಡ ಕಟ್ಟಬೇಕು ಒಂದು ರೀಸನ್, ಮೋಡ ಕಟ್ಟಲಿಕ್ಕೆ ಭೂಮಿಯಿಂದ ಕಾವು ಮೇಲಕ್ಕೆ ಹೋಗಬೇಕು ಒಂದು ರೀಸನ್, ಭೂಮಿ ಕಾಯಲಿಕ್ಕೆ ಸೂರ್ಯನ ಬೆಳಕು ಬರಬೇಕು ಒಂದು ರೀಸನ್, ರೀಸನ್ ಇಲ್ಲದೆ ಏನು ನಡೆಯಲ್ಲ. ಸರಿ ನೀವು ಪತ್ರಕರ್ತರು ಆಗಬೇಕಂದ್ರೆ ಸುಮ್ಮನೆ ಆಗ್ಬಿಡ್ತೀರೇನು, ಅದಕ್ಕೆ ಕಾರಣ ಬೇಕು. ನಿಮ್ಮ ಕುಂಡಲಿಯಲ್ಲಿ ಬುಧ ತುಂಬ ಸ್ಟ್ರಾಂಗ್ ಇರ್ತಾನೆ, ನಿಮ್ಗೆ ಸಿಕ್ಕಿದೆಯೋ ಇಲ್ವೋ ನಿಮ್ಮ ಕುಂಡಲಿ ಗೊತ್ತಿಲ್ಲ, ಬುಧಗ್ರಹ ನಿಮ್ಮ ಕುಂಡಲಿಯಲ್ಲಿ ಸ್ಟ್ರಾಂಗ್ ಇದ್ದರೆ ಪತ್ರಕರ್ತರಾಗ್ತಾರೆ. ಯಾಕೆ ಅಂದರೆ ಬುಧಗ್ರಹ ಪತ್ರಿಕೋದ್ಯಮ, ವಾಗ್ಮಿ, ಹಾಸ್ಯ ವಿನೋದ ಮಾತುಗಾರ, ವಿನೋದ ಮಾತುಕತೆ, ತಾಂತ್ರಿಕತೆ, ತಾಂತ್ರಿಕ ಜ್ಞ, ಪ್ರಿಂಟಿಂಗ್ ಪ್ರೆಸ್, ತಾಂತ್ರಿಕತೆ, ಇವೆಲ್ಲವುದು ಜವಾಬ್ದಾರಿ ಬರೋದು ಬುಧ. ಅದು ಸ್ಟ್ರಾಂಗ್ ಆಗಿದ್ದರೆ ನೀವು ಪತ್ರಕರ್ತರು ಆಗ್ತದೆ. ಈಗ ಬುಧ ವ್ಯತಿರಿಕ್ತವಾದ ಪ್ಲೇಸ್ ಅಲ್ಲ, ನೀವು ಬೇರೆ ಯಾವ ಗ್ರಹ ಫೇವರ್ ಇದೆ ಆ ಕೆಲಸ ಮಾಡ್ತಾ ಇರ್ತೀರ. ಶ್ಯಾಮ್ ಏನಾದ್ರು ಉಂಟಾ? ನಿಮ್ಮಿಂದ ಪ್ರಶ್ನೆ?
ಎಂತ ಇಲ್ಲ. ಹಿಂದೆ ಯಾವ ರಾಶಿ? ಹಾಂ ಪಾಪ, ಬಹಳಷ್ಟು ಜನಕ್ಕೆ ಅದೊಂದು ಮಾಹಿತಿ. ಒಂದು ಹಳ್ಳಿಗಾಡಲ್ಲಿ ಹುಟ್ಟುತ್ತಾರೆ, ಬರೆದಿಡಲ್ಲ. ಇನ್ ಕೆಲವರು ಸ್ಕೂಲಲ್ಲಿ ಹೋಗಿ ಸೇರಿಸುವಾಗ ಏನೋ ಒಂದು ಡೇಟ್ ಕೊಟ್ಬಿಡ್ತಾರೆ. ಅದಕ್ಕೂ ನಮ್ಮ ಹತ್ರ ಪ್ರಶ್ನೆ ಲಗ್ನ ಅಂತ ಇದೆ, ಅದು ಬೇರೆ ವಿಚಾರ. ಅದು ಬಂದು ಕೂತ್ಕೊಂಡು ಈಗ ನಿಮ್ಮ ಶ್ಯಾಮ್ಗೆ ಆಗಲಿ ಕೇಳಲೇಬೇಕು ಅನ್ಸಿದ್ರೆ ಡೇಟಾ ಬರ್ತಿಲ್ಲ, ಬಾರಪ್ಪ ನೀನು. ಅವನು ಬಂದ ಸಮಯವನ್ನೇ ಲಗ್ನ ಒಂದು ಮಾಡಿ ಮಾಡೋದು, ಅದು ಒಂದು 90% ಬರುತ್ತೆ. ಅದಲ್ಲ, ಎಲ್ಲದಕ್ಕೂ ಉತ್ತರ ಇದೆ. ಹಾಗಾಗಿ ನಮ್ಮ ಇನ್ನೊಂದು ಈ ಸಂವತ್ಸರದ್ದು ಹೇಳ್ತೀನಿ, ಎಲ್ಲರಿಗೂ ಹೇಳಬೇಕಾಗಿದೆ. ಕ್ರೋಧಿನಾಮ ಸಂವತ್ಸರ ಇದು. 2024 ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಯುಗಾದಿಗೆ, 25 ಏಪ್ರಿಲ್ ಮುಗಿಯುತ್ತೆ. ಬಹಳಷ್ಟು ಜನಗಳಿಗೆ ಈ ವರ್ಷ ಚೆನ್ನಾಗಿಲ್ಲ. ಜ್ಯೋತಿಷ್ಯದಲ್ಲಿ ಇನ್ನೊಂದು ವಿಚಾರ ಇದೆ, ಒಂದು ಯೂನಿವರ್ಸಲ್ ಜ್ಯೋತಿಷ್ಯ ಅಂತಿದೆ. ನಿಮ್ಮ ಕುಂಡಲಿ ತುಂಬ ಚೆನ್ನಾಗಿದ್ದರೂ ಕೂಡ ನಿಮ್ಗೆ ಈ ವರ್ಷ ಚೆನ್ನಾಗಿ ಕೆಲಸ ಮಾಡಲ್ಲ. ಕಾರಣ ಏನು? ಅದಕ್ಕೆ ನಮ್ಮ ವೈಯಕ್ತಿಕ ಕುಂಡಲಿಗಿಂತ ನಾವು ಜೀವಿಸುವ ಪಂಚಭೂತ ಇದೆಯಲ್ಲ, ಒಂದು ಸರೌಂಡಿಂಗ್ ಜ್ಯೋತಿಷ್ಯ ಇದೆಯಲ್ಲ, ಅದು ಫಸ್ಟ್ ಇಂಪಾರ್ಟೆಂಟ್ ಆಗಿರಬೇಕು. ಅದು ಬಹಳ ಇಂಪಾರ್ಟೆಂಟ್. ಸರ್, ಎಲ್ಲೋ ತಮಿಳ್ನಾಡು ಮುಳುಗೋದ್ರೆ ನಾವು ನೆಮ್ಮದಿನ ಜೀವನ ಮಾಡೋಕ್ಕಾಗಲ್ಲ, ಆಗಲ್ಲ. ಇಲ್ಲಿ ನಮಗೇನೇನೋ ತೊಂದರೆಗಳಾಗತ್ತೆ. ಇದನ್ನು ಯೂನಿವರ್ಸಲ್ ಜ್ಯೋತಿಷ್ಯ ಅಂತ ನಾವು ಕರಿತೀವಿ. ಇದಕ್ಕೆ ಕಾಲಜ್ಞಾನಿಗಳು ಇದನ್ನು ಜ್ಯೋತಿಷ್ಯವನ್ನು ನಿರ್ಧರಿಸ್ತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಮಂಡೇನ್ ಜ್ಯೋತಿಷ್ಯ ಅಂತ. ಮಂಡೇನ್ ಜ್ಯೋತಿಷ್ಯ ಅಂದರೆ ಕಾಲಜ್ಞಾನ, ಪ್ರಳಯಗಳನ್ನ ಹೇಳೋದು, ಉತ್ಪಾತಗಳನ್ನ ಹೇಳೋದು, ಸಮುದ್ರದ ಉಕ್ಕುವಿಕೆಯನ್ನು ಹೇಳೋದು ಮಂಡೇನ್ ಜ್ಯೋತಿಷ್ಯ. ಅದು ಕಾಲಜ್ಞಾನಿಗಳು ಮಾತ್ರ ಹೇಳೋಕ್ಕಾಗತ್ತೆ. ಇದುವರೆಗೂ ಇಬ್ಬರೇ ಕಾಲಜ್ಞಾನಿಗಳು ನಮ್ಮಲ್ಲಿ ಗೋಚರಿಸಿರೋದು ಭಾರತದಿಂದ, ನಮ್ಮ ದೇಶದಿಂದ ವೀರಬ್ರಹ್ಮೇಂದ್ರ ಆಚಾರ್ಯರು, ವೆಸ್ಟರ್ನಿಂದ ನಾಸ್ಟ್ರಡಮಾಸ್. ಅವ್ರು ಆದ್ಮೇಲೆ ಹುಟ್ಟೇ ಇಲ್ಲ ಕಾಲಜ್ಞಾನಿಗಳು, ಕಾಲಜ್ಞಾನಿಗಳೇ ಹುಟ್ಟಿಲ್ಲ. ವೆಸ್ಟರ್ನ್ ಸೈಡಿಂದ ನಾಸ್ಟ್ರಡಮಾಸ್, ನಮ್ಮ ಭಾರತದಲ್ಲಿ ವೀರಬ್ರಹ್ಮೇಂದ್ರರು ಕಾಲಜ್ಞಾನಿ. ಇದು ಯೂನಿವರ್ಸಲ್, ಇದು ಮೊದಲು ಸರಿ ಇರಬೇಕು. ನಾವೇನು ಮಾಡಿಬಿಡ್ತಾರೆ, ನಮ್ಮ ಹತ್ರ ಬರ್ತಾರಲ್ಲ, ಸರ್ ಎಲ್ಲ ಚೆನ್ನಾಗಿದೆ ಅಂತೀರಾ, ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತೀರಾ, ನಾನು ಒಂದು 2 ತಿಂಗಳಿಂದ ಕೆಲಸಕ್ಕೆ ಟ್ರೈ ಮಾಡ್ತೀನಿ, ಸಿಗ್ತಾ ಇಲ್ಲ ಅಂತ. ಅಲ್ಲಪ್ಪ, ಒಂದು ತಿಳ್ಕೊಳ್ಳಿ, ನಾವು ಯಾವ ಸಂವತ್ಸರದಲ್ಲಿ ಇದ್ದೀವಿ ಒಂಚೂರು ಯೋಚನೆ ಮಾಡಿ. ಕ್ರೋಧಿನಾಮ ಸಂವತ್ಸರ. ಈ ವರ್ಷಕ್ಕೆ ಕುಜ ರಾಜ. ಯಾರು ಕುಜ ರಾಜ? ಯೂನಿವರ್ಸಲ್ ತಿಳ್ಕೊಳ್ಳಿ, ಎಲ್ಲರಿಗೂ ಗೊತ್ತಿರಲಿ ಜ್ಯೋತಿಷ್ಯ. ಯಾವ ವರ್ಷ ಯಾವ ವಾರ ಯುಗಾದಿ ಹಬ್ಬ ಬರುತ್ತದೆ, ಆ ವಾರದ ಅಧಿಪತಿ ವರ್ಷವೆಲ್ಲ ರಾಜ. ತಿಳ್ಕೊಳ್ಳಿ, ಮಂಗಳವಾರ ಯುಗಾದಿ ಹಬ್ಬ ಬಂತು, ಕುಜ ರಾಜ ಈ ವರ್ಷ ಫುಲ್ಲು. ಬುಧ ವಾರ ಬಂತು, ಆ ವರ್ಷ ಫುಲ್ಲು ಬುಧ ರಾಜ. ಆ ವರ್ಷ ಫುಲ್ ಬುಧ ರಾಜ ಆಗಿದ್ರೆ ಏನಿರುತ್ತೆ, ಎಲ್ಲ ಯುವಕರಿಗೆ ನೌಕರಿ ಸಿಗುತ್ತೆ, ಮದುವೆ ಆಗುತ್ತೆ. ಯಾಕಂದ್ರೆ ಯಂಗ್ಸ್ಟರ್ ಕಾರಕ ಬುಧ, ಆಮೇಲೆ ವಯಸ್ಸಾದವ್ರಿಗೂ ಮನಸ್ಸು ಲವಲವಿಕೆ ಆಗಿರುತ್ತೆ, ಏಜ್ ಆದವ್ರಿಗೂ ಲವಲವಿಕೆ. ಆ ವರ್ಷ ಫುಲ್ ಅದಿರುತ್ತೆ. ಈ ವರ್ಷ ಕುಜ ರಾಜ ರಕ್ತಮಯ, ಕುಜ ರಕ್ತಕಾರಕ, ಜಗಳಕಾರಕ, ಯುದ್ಧಕಾರಕ. ಎಲ್ಲ ಕಡೆ ನಾನು ಈ ವರ್ಷದ ಜ್ಯೋತಿಷ್ಯದ ಪಂಚಾಂಗ ಓದುವಾಗಲೇ ಹೇಳಿದ್ದೆ, ನಾನು ಈ ವರ್ಷ ವಿಮಾನ ಅಪಘಾತಗಳಾಗ್ತವೆ, ಟ್ರೈನ್ ಅಪಘಾತ. ಕುಜ ರಾಜ, ಅವನಿಗೆ ರಕ್ತ ನೋಡಬೇಕು. 2025 ಏಪ್ರಿಲ್ಗೆ ಕುಜನ ಅಧಿಕಾರತ್ವ ಮುಗೀತದೆ. ಮುಂದಿನ ವರ್ಷ ವಿಶ್ವಾವಸುನಾಮ ಸಂವತ್ಸರ, ಭಾನುವಾರ ಬಂದಿದೆ, ಒಂದು ವರ್ಷ ಪೂರ್ತಿ, ರವಿ ಅಧಿಪತಿ, ಎಲ್ಲ ರೀತಿಯಲ್ಲೂ ಅನುಕೂಲಗಳು. ವಿದ್ಯಾರ್ಥಿಗಳು, ಸರ್ಕಾರದಿಂದ ಆಗುವ ಕೆಲಸ ಕಾರ್ಯಗಳು ಯಾವ ನಿಲ್ಲುವುದಿಲ್ಲ. ಸ್ಥಾನಮಾನಗಳು, ಅನಾರೋಗ್ಯಸ್ಥರಿಗೆ ಆರೋಗ್ಯ ನಿವಾರಣೆ ಆಗೋದು ಮುಂದೆ ವರ್ಷದ ಈಗಲೇ ಹೇಳ್ತಾ ಇದ್ದೀನಿ ನಾನು. ಈ ಒಂದು ಸಂವತ್ಸರಗಳ ಎಫೆಕ್ಟು ಕೂಡ ಗಮನಿಸಬೇಕು. ಇಲ್ಲಿ ಒಂದೇನಾಗಿದೆ ಅಂದರೆ, ನಾನು ಹೇಳೋದು ಜ್ಯೋತಿಷಿಗಳು ಮಾತ್ರ ಜ್ಯೋತಿಷ ಅಧ್ಯಯನ ಮಾಡಬೇಕಾ, ನೀವು ಮಾಡ್ರಿ ಅಂತ ಕೇಳ್ತೀನಿ. ನಾವು ಮಾತ್ರ ಮಾಡಬೇಕು, ತಿಳ್ಕೊಳ್ಳಿ. ಏ ನಮ್ಗೆ ಯಾಕೆ ಅದೆಲ್ಲ ನಮಗೆ ತಲೆಗತ್ತಲ್ಲ, ಅಲ್ಲ ಜನರಲ್ಲ ಗಾರ ತಿಳ್ಕೊಳ್ಳಿ. ಆಯ್ತು, ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೊಡೋಣ ಅಂತೇಳಿ ಭರವಸೆ ಕೊಡ್ತೀವಿ. ಎಲ್ಲರೂ ತಿಳ್ಕೊಳ್ಳಿ, ಸ್ವಲ್ಪ ನಾವು ತಿಳ್ಕೊಂಡ್ರೆ ಅದ್ರ ಬಗ್ಗೆ ಒಂದು ಇದು ಬರುತ್ತೆ. ತುಂಬ ಖುಷಿ ಆಯ್ತು, ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇಲ್ಲೂ ಕೂಡ ಸ್ಕ್ರಿಪ್ಟ್ಲೆಸ್, ನೀವು ಬರ್ಕೊಂಬರ್ಲಿಲ್ಲ, ನಾವು ಬರ್ಕೊಂಬರ್ಲಿಲ್ಲ, ಹೀಗೆ.
ಮಾತುಕತೆ ಯಾಕೆ ಪ್ರಾರ್ಥನೆ ಮಾಡದೆ ಸ್ಟಾರ್ಟಿಂಗ್ ಅಂತ ಈಗ ಅರ್ಥ ಆಗಿರ್ಬೇಕು. ಎಲ್ಲೂ ನಿಲುಗಡೆ ಆಗದಾಗೆ ವಿಷಯಗಳನ್ನು ಒಂದರಿಂದ ಒಂದೇ ತಲೆಗೆ ನೀವೇ ನೀಡಬೇಕು ದತ್ತಾತ್ರೇಯ ಗುರುಗಳೇ ಅಂತ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಕೊಟ್ಟೆಜಿ, ಭಾಳ ಖುಷಿ ಆಯಿತು. ನೀವು ನಿಮ್ಮ ಒಂದು ಸಾಂಗತ್ಯ, ನಿಮ್ಮಲ್ಲಿ ನಿಮ್ಮೊಂದಿಗಿನ ಪರಿಚಯ 25 ವರ್ಷದ್ದು, ಯಾವತ್ತೂ ಕೂಡ ನಮ್ಮ ನಿಮ್ಮಲ್ಲಿ ಬಾಂಧವ್ಯದಲ್ಲಿ ವ್ಯತ್ಯಾಸಗಳೇ ಬರಲಿಲ್ಲ. ನಾನು ಇದನ್ನು ಯೋಗ ಅಂತ ಹೇಳೋದು. ನಾವು 25 ವರ್ಷ ರಂಗಶೆಟ್ಟರು ನಿಮ್ಮ ಹತ್ರ ಕರ್ಕೊಂಬಿದೆ, ನೀವು ಬರೆದಿದ್ದಿರಿ, ನೀವು ಮನೆ ಕಟ್ಟಿದ್ರಿ, ನಿಮ್ಮ ಮನೆ ಗೃಹಪ್ರವೇಶಕ್ಕೆ ಬರೋಕ್ಕಾಗದಿದ್ರು, ಆಮೇಲೆ ಒಂದು ಸರಿ ಬಂದು ಹೋದೆ. ಒಳ್ಳೆ ಫ್ಯಾಮಿಲಿ ನಿಮ್ಮದು, ಒಳ್ಳೆ ನಿಲುವು. ನಿಮ್ಮ ಇಂಟರ್ವ್ಯೂ ನೋಡಿದೆ, ಕಾಂಚನಾ ಅವ್ರ ಇಂಟರ್ವ್ಯೂ ನೋಡಿದೆ, 10 ರೂಪಾಯಿ ನಿಮಗೆ ಕೊಟ್ಟರು, ಆ 10 ರೂಪಾಯಿ ಇನ್ನೂ ಇಟ್ಟಿದ್ದೀರಿ. ನಿಮ್ಮ ಒಂದು ಸಂದರ್ಶನದಿಂದ ಅವ್ರ ಜೀವನದಲ್ಲಿ ಏನೇನೇನೋ ಬದಲಾವಣೆಗಳಾಯಿತು. ಅಶ್ವಥ್ ಅವ್ರ ಸಂದರ್ಶನ ಪತ್ರಿಕೆಯಲ್ಲಿ ಬರ್ರಿ, ಅಲ್ಲೇನೋ ಬದಲಾವಣೆ ಆಯಿತು. ನಿಮ್ಮೊಳಗೊಂದು ದೈವಾಂಶ ದೇವರಿದನ್ರಿ, ಇನ್ನೊಂದು ವ್ಯಕ್ತಿಯ ದಿಕ್ಕನ್ನು ಬದಲಿಸುವಂಥ ಶಕ್ತಿ ಗಣೇಶ್ ಕಾಸರಗೋಡ್ ಅವರಲ್ಲಿದೆ, ಎಲ್ಲರಲ್ಲಿ ಇರಲ್ಲ. ಇದು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ವ್ಯಕ್ತಿಯಲ್ಲಿ ಎಂಟ್ರಿ ಆದ್ರಂದ್ರೆ ಎಲ್ಲೇನೋ ಚೇಂಜ್ ಆಗುತ್ತಾ ಇದೆಯಲ್ಲ, ದಟ್ ಈಸ್ ಒಂದು ದೇವರ ಅಂಶ, ಇಲ್ಲದೆ ಆಗೋದಿಲ್ಲ. ಬೇಡ, ನಿಮ್ಮ ಹತ್ರ ಶ್ರೀಮಂತಿಕೆ ಇರೋದು ಬೇಡ, ಒಂದು ಅದ್ಭುತವಾದ ಆ ಸಿದ್ಧಿ ಇದೆ ನಿಮ್ಮೊಳಗೆ. ಏನೋ ಬದಲಾವಣೆ ಆಗ್ತದೆ, ನೀವೇ ಎಂಟ್ರಿ ಆದ್ರೆ ಬದಲಾವಣೆ ಆಗುತ್ತೆ. ಹೀಗೆ ರೀ, ದೇವರು ನಿಮಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲ ಗ್ರಹಗಳು ನಿಮ್ಮನ್ನು ಎಲ್ಲ ಕಾಲದಲ್ಲೂ ಕಾಪಾಡಲಿ.